ಭಾಗ್ಯ ಹೇಳ್ತಿರೋ ಗುಂಡು ಗೌತಮ್ ನನ್ನ ಸತ್ಯ ಸುಧಾಗೆ ಗೊತ್ತಾಗುತ್ತಾ ಅಂಬ್ರೀತ್ ಸುಧಾ ಗೌತಮ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ ಮಗಳು ಕಾಯ್ತಾ ಇರ್ತಾಳೆ ಯಾಕಮ್ಮ ಇಷ್ಟು ಲೇಟು ಅಷ್ಟೊಂದು ಕೆಲಸ ಆಯ್ತಾ ಮಾಡೋಕ್ಕೆ ಅಂತ ಕೇಳ್ತಾಳೆ ಅದೊಂದು ದೊಡ್ಡ ಕತೆ ನೀನು ಮೊದಲು ಕುತ್ಕೋ ತಗೋ ತಿನ್ನೋ ಅಂತ ಮಗಳಿಗೆ ತಿನ್ನೋಕ್ಕೇನೋ ಬಾಕ್ಸಲ್ಲಿ ಕೊಡ್ತಾಳೆ ಪುಟಾಣಿ ಬಾಕ್ಸ್ ಓಪನ್ ಮಾಡಿ ನೋಡ್ತಾಳೆ ಅಯ್ಯ್ ಕೇಸರಿ ಬಾತು ಎಲ್ಲಿಂದ ತಂದ್ಯಮ್ಮ ಹೋಟ್ಲಿಂದ ತಂದ್ಯಾ ಅಂತ ಕೇಳ್ತಾಳೆ ಇಲ್ಲ ಪುಟ ಹೋಟ್ಲಂತ ದೊಡ್ಡ ಮನೆಯಿಂದ ತಂದೆ ಅಂತ ಸುಧಾ ಹೇಳ್ತಾಳೆ ಅಷ್ಟು ದೊಡ್ಡ ಮನೆನಾ ಅಮ್ಮ ನೀನು ಬೇರೆ ಕಡೆ ಹೋಗ್ತಿದ್ಯಾ ಈಗ ಕೆಲಸ ಮಾಡೋಕ್ಕೆ ಅಂತ ಕೇಳ್ತಾಳೆ ಹ್ಞೂ ಕಂದ ಮೊದಲು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವರೇ ಕರ್ಕೊಂಡು ಹೋಗಿದ್ದು ಅಂತಲೂ ಹೇಳ್ತಾಳೆ ಆ ಮಗು ಮತ್ತೆ ನಮ್ಮನೆಗಿಂತ ದೊಡ್ಡ ಮನೆನಾ ಅಮ್ಮ ಅಂತ ಕೇಳ್ತಾಳೆ ಹ್ಞೂ ಪುಟ ತುಂಬ ದೊಡ್ಡ ಮನೆ ಅದು ನಮ್ಮ ಇಡೀ ಕೇರಿನ ಸೇರಿಸಿದ್ರು ಅಷ್ಟು ದೊಡ್ಡ ಮನೆ ಆಗಲ್ಲ ಅಷ್ಟು ದೊಡ್ಡ ಮನೆ ಶ್ರೀಮಂತರು ಅವರು ಅಂತೆಲ್ಲ ಹೇಳ್ತಾಳೆ ಅದನ್ನು ಕೇಳಿದ ಪುಟಾಣಿ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತ ಮತ್ತೆ ಅಮ್ಮನ ಕೇಳ್ತಾಳೆ ಮಗುಗೆ ಅರ್ಥ ಮಾಡ್ಸೋಕ್ಕೆ ಸುಧಾ ಎಷ್ಟು ದುಡ್ಡಿದೆ ಅಂದರೆ ಅವ್ರ ಹತ್ರ ಖರ್ಚು ಮಾಡಿದ್ರೆ ಖಾಲಿನೇ ಆಗಲ್ಲ ಪುಟ ಅಷ್ಟಿದೆ ಅಂತಾರೆ ಹಾಗಾದ್ರೆ ಅವ್ರ ಹೆಸರೇನು ಅಂತ ಮಗು ಕೇಳತ್ತೆ ಅವ್ರ ಹೆಸರು ಗೌತಮ್ ದಿವಾನ್ ಅಂತ ಪುಟ ಅಂತ ಹೇಳಿದಾಗ ಮತ್ತೆ ಭಾಗ್ಯ ಗುಂಡು ಗುಂಡು ಅಂತ ಕಲ್ವಸಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡ್ತಿರೋ ಸುಧಾ ಮತ್ತೆ ಶುರು ಮಾಡ್ಕೊಂಡಿರಮ್ಮ ನೀನು ಗುಂಡು ಗುಂಡು ಅನ್ನೋದು ಯಾರಮ್ಮ ಅದು ಗುಂಡು ಇಲ್ಲಿ ಆ ಹೆಸ್ರನ್ನವರು ಯಾರೂ ಇಲ್ಲ ಅಮ್ಮ ನೀನು ಎಷ್ಟೇ ಕರೆದ್ರು ಆ ಗುಂಡು ಅನ್ನೋರು ಬರಲ್ಲ ನೀನು ಮಲ್ಕೋ ಸುಮ್ಮನೆ ಅಂತ ಹೇಳ್ತಾಳೆ ಇದಾದ ಬಳಿಕ ಮತ್ತೆ ಪುಟಾಣಿ ಅಮ್ಮ ಅವ್ರ ಹೆಸರು ಹೇಳ್ದಲ್ಲ ಮರ್ತೋಯ್ತು ಸಲ ಹೇಳು ಅಂದಾಗ ಗೌತಮ್ ದಿವಾನ್ ಅಂತ ಪುಟ ಅಂತಾಳೆ ಅದನ್ನು ಕೇಳಿ ಭಾಗ್ಯ ಮತ್ತೆ ಜೋರು ಮಾಡ್ತಾಳೆ ಗುಂಡು ಗುಂಡು ಅಂತ ಜೋರಾಗಿ ಕರೆಯೋಕ್ಕೆ ಶುರು ಮಾಡ್ತಾಳೆ ಮತ್ತೆ ಶುರು ಮಾಡ್ಕೊಂಡಿಯಲ್ಲಮ್ಮ ಅವ್ರಿಲ್ಲಿ ಯಾರೂ ಇಲ್ಲ ಮಾತಾಡಿದವರು ಬರಲ್ಲಮ್ಮ ಅಂತ ಮತ್ತೆ ಹೇಳಿಬಿಟ್ಟು ಮಗಳಿಗೆ ನೀರು ತೊಗೊಂಬರಕ್ಕೆ ಹೇಳ್ತಾರೆ ಅಮ್ಮಂಗೆ ಮಾತ್ರೆ ಕೊಡಬೇಕು ಅಂತ ಎದ್ದು ನೀರು ತಂದು ಕೊಡ್ತಾಳೆ ಸುಧಾ ಮತ್ತು ಮಗು ಇಬ್ರು ಸೇರಿ ಭಾಗ್ಯಗೆ ಮಾತ್ರೆಯನ್ನು ತಿನ್ನಿಸಿ ಮಲಗಿಸ್ತಾರೆ ಇದಾದ ಬಳಿಕ ಮತ್ತೆ ಅಮ್ಮ ಮಗಳು ಮಾತು ಶುರು ಆಗುತ್ತೆ ಅಮ್ಮ ನಿಮಗೆ ಅಷ್ಟು ದೊಡ್ಡ ಮನೆಯಲ್ಲಿ ಗುಡಿಸಿ ಒರ್ಸೋಕ್ಕೆ ಕಷ್ಟ ಆಗಲ್ವಾ ಅಂತ ಕೇಳ್ತಾಳೆ ಇಲ್ಲ ಕಂದ ಒಂಚೂರು ಕಷ್ಟ ಆಗಲ್ಲ ಅಲ್ಲಿ ನಂತರ ಎಷ್ಟೊಂದು ಕೆಲ್ಸದವ್ರು ಇದ್ದಾರೆ ಅಷ್ಟು ದೊಡ್ಡ ಮನೆಯಷ್ಟೇ ದೊಡ್ಡ ಮನಸ್ಸು ಆ ಮನೇಲಿರೋರಿಗೆ ಅಂತೆಲ್ಲ ಹೇಳ್ತಾಳೆ ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತೆ ನಿಮಗೆ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ನೀನು ಗುಂಡು ಮಾಮ ಅಂತ ಕರಿತಿದ್ದಲ್ಲ ಅವರೇ ಗೌತಮ್ ದಿವಾನ್ ಅಂದರೆ ಅವ್ರ ಮನೆಗೆ ಪುಟ್ಟ ನನ್ನ ಕೆಲ್ಸಕ್ಕೆ ಹೋಗ್ತಿರೋದು ಅಂತಾಳೆ ಅದಕ್ಕೆ ಪುಟಾಣಿ ಹೌದಾ ಗುಂಡು ಮಾಮನ ಮನೆ ಅಷ್ಟು ದೊಡ್ಡದಾಗಿದೆಯಾ ನಾಳೆ ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ ನಾನು ಕೇಳಿದೆ ಅಂತ ಹೇಳ್ತೀಯಾ ಅವ್ರಿಗೆ ಅಂತ ಹೇಳ್ತಾಳೆ ಅಮ್ಮ ಮಗಳು ಮಾತಾಡ್ತಿರೋದನ್ನ ಭಾಗ್ಯ ಕೇಳಿಸ್ಕೊಂಡು ಗುಂಡು ಅಂತ ಕನ್ವರ್ಸ್ತಿರೋದು ಸುಧಾಳಿಗೆ ಗೌತಮ್ ದಿವಾನೇ ಗುಂಡು ಅನ್ನೋದು ಮನವರಿಕೆ ಆಗುತ್ತಾ ಅನ್ನೋದನ್ನು ನಾವು ಕಾದ ನೋಡಬೇಕಿದೆ